ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಗುರುವಾರ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ. ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ನಡುವೆ ತೀವ್ರ ಪೈಪೋಟಿ. ಶುಕ್ರವಾರ ಅಭ್ಯರ್ಥಿಗಳ ಹಣೆ ಬರಹ ಬಯಲು. ಜಿಲ್ಲಾಡಳಿತದಿಂದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಚಾಲನೆ. ಮನುಷ್ಯರಲ್ಲಿ ಪರಿಸರ ಪ್ರಜ್ಞೆ ಇರಬೇಕು ಎಂದ ಡಾಕ್ಟರ್ ಕುಮಾರ. ಎಚ್ಡಿ ಕುಮಾರಸ್ವಾಮಿ ಭರ್ಜರಿ ಗೆಲುವು ಹಿನ್ನೆಲೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಗೃಹ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಕಾರ್ಯಕರ್ತರಿಗೆ ಸಿಹಿ ತಿನ್ನಿಸಿ ವಿಜಯೋತ್ಸವ ಆಚರಣೆ. ಮಿಮ್ಸ್ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಕಾರ್ಯಕ್ರಮಕ್ಕೆ ನ್ಯಾಯಾಧೀಶರಿಂದ ಚಾಲನೆ. ಪರಿಸರ ಸಂರಕ್ಷಣೆ ಎಲ್ಲರ ಹೊಣೆ ಎಂದ ನ್ಯಾಯಾಧೀಶ ಆನಂದ್. ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕಾರ ಹಿನ್ನೆಲೆ. ಕೆಆರ್ಪೇಟೆಯಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಸಂಭ್ರಮಾಚರಣೆ. ಪ್ರಧಾನಿ ಪರ ಮುಗಿಲು ಮುಟ್ಟಿದ ಘೋಷಣೆ. ಗುರುವಾರದಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಕಾರ್ಯ ಮೈಸೂರಿನಲ್ಲಿ ನಡೆಯಲಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ 11 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಈ ಪೈಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡ ಮತ್ತು ಬಿಜೆಪಿ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರ ನಡುವೆ ತೀವ್ರ ಪೈಪೋಟಿ ಎದುರಾಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ 11 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಈ ಪೈಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮರಿತಿಬ್ಬೇಗೌಡ ಮತ್ತು ಬಿಜೆಪಿ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರ ನಡುವೆ ತೀವ್ರ ಪೈಪೋಟಿ ಎದುರಾಗಿದೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ಹಾಸನ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಮತದಾನ ನಡೆದಿದ್ದು, ಸುಮಾರು 20,000 ಹೆಚ್ಚು ಮತದಾರರಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ತೀವ್ರ ಪೈಪೋಟಿಯಿಂದ ಕೂಡಿದೆ. ಈಗಾಗಲೇ 4 ಬಾರಿ ವಿಧಾನ ಪರಿಷತ್ ಪ್ರವೇಶಿಸಿ ಸಾಕಷ್ಟು ಕಾರ್ಯನಿರ್ವಹಿಸಿರುವ ಮರಿತಿಬ್ಬೇಗೌಡರು 5ನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು, ಇವರ ಎದುರಾಳಿಯಾಗಿ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರು ತೊಡೆ ತಟ್ಟಿದ್ದಾರೆ. ಗುರುವಾರ ಬೆಳಿಗ್ಗೆಯಿಂದ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, ಹಲವಾರು ಸುತ್ತುಗಳು ನಡೆಯಲಿರುವ ಮತ ಎಣಿಕೆಯ ಫಲಿತಾಂಶ ಶುಕ್ರವಾರ ಹೊರಬೀಳುವ ಸಾಧ್ಯತೆ ಇದೆ. ಒಟ್ಟಾರೆ ಈಗಾಗಲೇ ಮತ ಎಣಿಕೆ ಕಾರ್ಯಕ್ಕೆ ಸಿದ್ಧತೆ ನಡೆಯದಿದ್ದು, ಮತ ಎಣಿಕೆ ಸಿಬ್ಬಂದಿಗಳು ಮತ ಎಣಿಕೆ ಕೇಂದ್ರಕ್ಕೆ ತೆರಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡಳಿ ಮಿಮ್ಸ್, ಅರಣ್ಯ ಇಲಾಖೆ ಹಾಗೂ ಪರಿಸರ ಡೆವಲಪ್ಮೆಂಟ್ ಸೊಸೈಟಿ ಆಶ್ರಯದಲ್ಲಿ ಮಂಡ್ಯದ ಮಿಮ್ಸ್ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಿದರು. ತದನಂತರ ಮಾತನಾಡಿದ ಅವರು, ಪ್ರತಿ ಮನುಷ್ಯರಲ್ಲಿ ಪ್ರತಿ ಕ್ಷಣಕ್ಕೂ ಪರಿಸರದ ಪ್ರಜ್ಞೆ ಇರಬೇಕು ಎಂದರು. ಭೂಮಿಗೆ ಮನುಷ್ಯ ಯಜಮಾನನಲ್ಲ, ಮನೆಗೆ ಯಜಮಾನ ಇರಬಹುದು, ಆದರೆ ಭೂಮಿಗೆ ಭಗವಂತನ ಯಜಮಾನ ಎಂದು ನುಡಿದರು. ಜಗತ್ತಿನ ಸೌಂದರ್ಯ ಪರಿಸರದಲ್ಲಿ ಅಡಗಿದೆ. ನಾವು ಒಳ್ಳೆಯ ಬಟ್ಟೆ ಧರಿಸಬಹುದು, ಒಳ್ಳೆಯ ಕಾಸ್ಟ್ಯೂಮ್ ಹಾಕಬಹುದು, ಆದರೆ ಪರಿಸರದಲ್ಲಿರುವ ಸೌಂದರ್ಯ ಮನುಷ್ಯನಲ್ಲಿ ಬರುವುದಿಲ್ಲ ಎಂದರು. ಮನುಷ್ಯನ ಸ್ವಾರ್ಥದಿಂದ ಪರಿಸರ ಅವನತಿಯ ಅಂಚಿಗೆ ತಲುಪಿದೆ. ತಂತ್ರಜ್ಞಾನದ ಯುಗದಲ್ಲಿ ಪರಿಸರದ ಬಗ್ಗೆ ಕಾಳಜಿ ಇಲ್ಲದಂತಾಗಿದೆ. ಆದರೆ ಹಿಂದೆ ಪೂರ್ವಜರು ಪರಿಸರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿದ್ದರು, ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುತ್ತಿದ್ದರು ಎಂದು ತಿಳಿಸಿದರು. ಪ್ರಿಯ ಬಂಧುಗಳೇ, ನಾವು ಜೂನ್ 5ನೇ ತಾರೀಕು ಬಂದ್ರೆ ನಾವೆಲ್ಲರೂ ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಪ್ರತಿ ಕ್ಷಣದಲ್ಲೂ ಕೂಡ, ಪ್ರತಿ ಮನುಷ್ಯನಲ್ಲೂ ಕೂಡ ನಮಗೇನು ಪ್ರಜ್ಞೆ ಅಂತ ದೇವರು ಕೊಟ್ಟು ಕಳಿಸಿದ್ದಾನೆ, ಅದು ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಪರಿಸರ ಪ್ರಜ್ಞೆ ಇರಬೇಕು. ಆ ಪರಿಸರ ಪ್ರಜ್ಞೆ ಇದ್ರೆ ಸಾಕು, ಪ್ರತಿ ದಿನವೂ ಕೂಡ ನಮಗೆ ಪರಿಸರ ದಿನ ಆಚರಣೆ ಮತ್ತು ಪ್ರತಿ ದಿನವೂ ಕೂಡ ನಮಗೆ ಒಂದು ಆನಂದ. ಇವತ್ತು ನಾವು ಈ ಭೂಮಿಗೆ ಮನುಷ್ಯ ಯಜಮಾನ ಅಲ್ಲ, ನಾವೆಲ್ಲ ಅನ್ಕೊಂಡಿದೀವಿ ನಾವೇ ಯಜಮಾನರು ಅಂತ. ನಾವೆಲ್ಲರೂ ಮನೆಗೆ ಯಜಮಾನರು ಇರ್ಬೋದು, ಭೂಮಿಗೆ ಯಾರು ಯಜಮಾನರಲ್ಲ. ಸೊ ಭೂಮಿಗೆ ಯಜಮಾನ ಭಗವಂತ ಇದ್ದಾನೆ. ಇವತ್ತಿನ ನಮ್ಮ ಜಗತ್ತಿನ ಸೌಂದರ್ಯ ಅಂತ ಏನಾದ್ರೂ ಇದ್ರೆ, ನಾವು ಜಗತ್ತಿನ ಏನು ನಾವು ಸೌಂದರ್ಯವನ್ನು ನೋಡಬೇಕು, ಜಗತ್ತಿನ ಸೌಂದರ್ಯ ಅಡಗಿರೋದು ಎಲ್ಲಿ ಅಂತ ಹೇಳಿದ್ರೆ ಅದು ಪರಿಸರದಲ್ಲಿ ಮಾತ್ರ, ಬೇರೆ ಎಲ್ಲೂ ಅಲ್ಲ. ನಾವು ತುಂಬಾ ಚೆನ್ನಾಗಿದ್ದೀನಿ, ಒಳ್ಳೆ ಬಟ್ಟೆ ಹಾಕ್ತೀನಿ, ಕಾಸ್ಟ್ಯೂಮ್ಸ್ ಹಾಕ್ತೀನಿ, ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ, ನಾವು ಚೆನ್ನಾಗಿ ಕಾಣ್ತೀವಿ ಅಲ್ಲ. ಜಗತ್ತಿನ ಸೌಂದರ್ಯ ಅಡಗಿರುವಂಥದ್ದು ಪರಿಸರದಲ್ಲಿ ಮಾತ್ರ. ನಾವೆಲ್ಲರೂ ಕೂಡ
ಪ್ರಜ್ಞಾವಂತರಾಗಿ ಈ ಪರಿಸರವನ್ನ ಉಳಿಸುವಂತ ಕೆಲಸ ಕಾರ್ಯವನ್ನ ಮಾಡಬೇಕಾಗತ್ತೆ. ಇವತ್ತು ಅಭಿವೃದ್ಧಿಯ ವಿಷಯದಲ್ಲಿ ಮತ್ತೆ ಮನುಷ್ಯ ಸ್ವಾರ್ಥಿಯಾಗಿ ಹೇಳ್ಬೇಕಂದ್ರೆ ತನ್ನ ಸ್ವಾರ್ಥ ಸಾಧನೆಗಾಗಿ ಎಲ್ಲೋ ಒಂದ್ ಕಡೆ ನಮ್ಮ ಪರಿಸರದ ಒಂದು ಅವನತಿಗೆ ಅಳಿವಿನ ಅಂಚಿಗೆ ನಾವೆಲ್ಲೂ ತಗೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಕೈಗಾರಿಕರಣ ಆಗಿರ್ಬೋದು, ನಗರೀಕರಣ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಇವೆಲ್ಲವೂ ಕೂಡ ತಂತ್ರಜ್ಞಾನದ ಯುಗದಲ್ಲಿ ಇವತ್ತು ಪರಿಸರದ ಬಗ್ಗೆ ಕಾಳಜಿ ನಮಗೆ ಕಡಿಮೆ ಆಗ್ತಾ ಇದೆ. ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಮಾತನಾಡಿ, ಮನುಷ್ಯನಾಗಿ ಹುಟ್ಟಿದವರು ಮೂರ್ಖನಾಗಬಾರದು. ಪ್ರಾಣಿ ಪಕ್ಷಿ ನಮ್ಮನ್ನು ಪ್ರೀತಿಸಿ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಮನುಷ್ಯರಾದ ನಾವು ಅದನ್ನು ಸಂರಕ್ಷಣೆ ಮಾಡಬೇಕು ಎಂದರಲ್ಲದೆ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಈ ನಿಟ್ಟಿನಲ್ಲಿ ಪರಿಸರ ರಕ್ಷಣೆ ಮಾಡಬೇಕು ಎಂದರು. ದಕ್ಷಿಣ ಆಫ್ರಿಕಾದಲ್ಲಿ ಮೆಡಗಾಸ್ಕರಲ್ಲಿ ಆಫ್ರಿಕಾ ಕಾಂಟಿನೆಂಟ್ ಹತ್ತಿರ ಒಂದು 100-150-200 ವರ್ಷ ಹಿಂದೆ 300 ವರ್ಷ ಹಿಂದೆ ಆಂಗ್ಲರು ಅಲ್ಲಿ ಆಡಳಿತ ನಡೆಸುವಾಗ ದಕ್ಷಿಣ ಆಫ್ರಿಕಾದಲ್ಲಿ ಮೆಡಗಾಸ್ಕರದಲ್ಲಿ ಒಂದು ಹಕ್ಕಿ ಒಂದು ಪ್ರಾಣಿ ಇರ್ತಿತ್ತು ಅಲ್ಲಿ, ಡೋಡೋ ಅಂತ. ಅದು ಎಷ್ಟು ಮುದ್ದಾದ ಪ್ರಾಣಿ ಪಕ್ಷಿ ಅಂದ್ರೆ, ನೀವು ಅದನ್ನ ಒಡೆದು ಹಾಕಿ ತಂದೂರಿ ಮಾಡಿ ತಿನ್ನಿ ಏನಾದ್ರು ಮಾಡಿ ಇಂತ ಕೈ ತೋರಿಸಿದ್ರೆ ಅದು ಹತ್ರ ಬರೋದು. ಮನುಷ್ಯರಿಂದ ಅದಕ್ಕೆ ಭಯ ಇರಲಿಲ್ಲ. ಆದ್ರೆ ಅದರ ಸಂಖ್ಯಾ ಮತ್ತು ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಹೋಯ್ತು ಹೋಯ್ತು ಹೋಯ್ತು. ಯಾಕಂದ್ರೆ ಆಂಗ್ಲರು ಮತ್ತೆ ಬೇರೆ ಬೇರೆ ಯುರೋಪಿಯನ್ಸ್ ಅದಕ್ಕೆ ತಿನ್ನೋದು ಸ್ಟಾರ್ಟ್ ಮಾಡಿದ್ರು. ಆಗ್ತಾ ಆಗ್ತಾ ಕೊನೆಗೆ ಅಂತ್ಯ ಒಂದೇ ಒಂದು ಡೋಡೋ ಪಕ್ಷಿ ಉಳಿದಿತ್ತು, ಅದರದ್ದು ಹತ್ಯೆ ಆಯ್ತು, ಅದನ್ನು ತಂದೂರಿಯಾಗಿ ತಿಂದಾಯ್ತು. ನಾಕಿಲ್ಲ ಇಷ್ಟೆಲ್ಲ ಹೇಳಿದೆ, ನೀವೆಲ್ಲರೂ ಇಲ್ಲಿ ಕೂತಿರುವವರು ಡೋಡೋ ಆಗ್ಬೇಡಿ, ಡೋಂಟ್ ಬಿಕಮ್ ಅ ಡೋಡೋ. ಆಂಗ್ಲ ಭಾಷೆಯಲ್ಲಿ ಡೋಡೋ ಅಂದ್ರೆ ಮೂರ್ಖ ಹೇಳ್ತಾರೆ. ಏ ವಾಟ್ ಎ ಡೋಡೋ ಯು ಆರ್ ಅಂತ. ದಟ್ ಮೀನ್ಸ್ ನೀನು ಮೂರ್ಖ. ನಾವು ಮನುಷ್ಯರಾಗಿ ಹುಟ್ಟಿರೋರು ಡೋಡೋ ಆಗ್ಬಾರ್ದು. ಒಂದು ಪ್ರಾಣಿ ಪಕ್ಷಿ ನಮ್ಮನ್ನ ಪ್ರೀತಿಸಿ ನಮ್ಮ ಹತ್ರ ಬರ್ತಾ ಇದೆ ಅಂತಂದ್ರೆ ನಾವು ಅದನ್ನ ಸಂರಕ್ಷಣೆ ಮಾಡಬೇಕು. ಅದು ನಮ್ಮ ಆದ್ಯ ಕರ್ತವ್ಯ. ಸೊ ಡೋಂಟ್ ಬಿಕಮ್ ಅ ಡೋಡೋ ಆನ್ ದಿಸ್ ಎನ್ವೈರನ್ಮೆಂಟ್ ಡೇ. ಪ್ಲೀಸ್ ಪ್ಲಾಂಟ್ ಅ ಟ್ರೀ. ಎರಡನೇದಾಗಿ, ಕಾರ್ಯಕ್ರಮದಲ್ಲಿ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್, ವಿಜ್ಞಾನ ಸಂವಹನಕಾರ ಎಸ್ ಲೋಕೇಶ್, ಮಂಗಲ ಯೋಗೇಶ್, ಉಪ ಪರಿಸರ ಅಧಿಕಾರಿ ಭವ್ಯ ಅಶ್ವಿನಿ, ಬಿಪಿ ಗೀತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸಾಧನೆ ಹಾಗೂ ದೇಶದಲ್ಲಿ ಮತ್ತೆ NDA ಅಧಿಕಾರಕ್ಕೆ ಬರುತ್ತಿರುವ ಅಂಗವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು KR Petey ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿಕೂಟವು 19 ಸ್ಥಾನ ಗಳಿಸಿದ್ದಲ್ಲದೆ ಮಂಡ್ಯ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪ್ರಚಂಡ ಜಯಭೇರಿ ಬಾರಿಸಿ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಜಿ ಅವರು ಮೂರನೇ ಅವಧಿಗೆ ಅಧಿಕಾರ ಸ್ವೀಕರಿಸಲು ದೇಶದ ಜನತೆ ಜನಾದೇಶ ನೀಡಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ವಿಜೃಂಭಣೆಯಿಂದ ಗೆದ್ದಿದ್ದಾರೆ. ಈ ಸಂಭ್ರಮವನ್ನು ನಾವು BJP ಕಚೇರಿಯಿಂದ ಮಾನ್ಯ ಕೆಂಪಟೆ ಮಂಡಲದ ಅಧ್ಯಕ್ಷರಾದ ನಾಗಣ್ಣ ಅವರು ಹಾಗೂ ಇತರ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಂದು ಅಂತರದಲ್ಲಿ ಗೆದ್ದಿರುವಂಥ ಒಂದು ವ್ಯಕ್ತಿ ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅಂತರ ಮತದಿಂದ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ ಹಾಗೂ ನಮ್ಮ ತಾಲೂಕಿನ ನಮ್ಮ BJP ಕಾರ್ಯಕರ್ತರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮೊಟ್ಟ ಮೊದಲವರಿಗೆ ಶುಭಾಶಯವನ್ನು ಕೋರ್ತಾ. ತಾಲೂಕು BJP ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಪ್ರಕಾಶ್, ಪುಟ್ಟಣ್ಣ, ಕೈಗೋನಹಳ್ಳಿ ಕುಮಾರ್, ದಯಾನಂದ್, ಚಂದ್ರಕಲಾ ರಮೇಶ್, ಅಪ್ಪಾಜಿ, ಮೋಹನ್, ಶಿಲ್ಪಾ ಸೇರಿದಂತೆ 100+ BJP ಕಾರ್ಯಕರ್ತರು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದರು.
ಇಂದು ವಿಶ್ವದಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಿಸುವ ದಿನ. ಗಿಡ ನೆಡುವುದು ಹಾಗೂ ಸ್ವಚ್ಛತೆಯನ್ನು ಕಾಪಾಡುವುದು ರೂಢಿ. ಆದರೆ ಮದ್ದೂರು ತಾಲೂಕು ಚಾಮನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಇದಕ್ಕೆ ವಿಭಿನ್ನವಾಗಿದೆ. ಗೆಜ್ಜಲಗೆರೆ ಕುದುರುಗುಂಡಿ ಸಂಪರ್ಕಿಸುವ ರಸ್ತೆ ಬದಿಯಲ್ಲಿ ಟೀ ಅಂಗಡಿಯ ಕಪ್ಗಳು, ವೈದ್ಯರು ಬಳಸಿ ಬಿಸಾಡಿದ ಸಿರಿಂಜ್ಗಳು, ಮೆಡಿಕಲ್ ಸ್ಟೋರ್ನ ಇತರ ತ್ಯಾಜ್ಯಗಳು, ಮದ್ಯದ ಬಾಟಲಿಗಳು ರಸ್ತೆ ಬದಿಯಲ್ಲೇ ಸಂಚರಿಸುವ ನೂರಾರು ಸಾರ್ವಜನಿಕರಿಗೆ ದರ್ಶನ ನೀಡುತ್ತಿದ್ದು ಇದಕ್ಕೆ ಮುಕ್ತಿ ಎಂದು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಬುಧವಾರ ವಿಶ್ವದಾದ್ಯಂತ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ. ಕೆಲವು ಕಡೆ ಗಣ್ಯರು ಪರಿಸರದ ಬಗ್ಗೆ ಘೋಷಣೆಗಳನ್ನು ಕೂಡ ಕೂಗುತ್ತಿದ್ದಾರೆ. ಆದರೆ ದುರಂತವೆಂದರೆ ಮದ್ದೂರು ತಾಲೂಕು ಚಾಮನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಇದಕ್ಕೆ ವಿಭಿನ್ನವಾಗಿದೆ. ಗೆಜ್ಜಲಗೆರೆ ಕುದುರುಗುಂಡಿ ಸಂಪರ್ಕಿಸುವ ರಸ್ತೆಯ ಬದಿಯಲ್ಲಿ ಟೀ ಅಂಗಡಿಯ ಕಪ್ಪುಗಳು, ವೈದ್ಯರು ಬಳಸಿ ಬಿಸಾಡಿದ ಸಿರಿಂಜ್ಗಳು, ಮೆಡಿಕಲ್ ಸ್ಟೋರ್ನ ಇತರ ತ್ಯಾಜ್ಯಗಳು, ಮದ್ಯದ ಬಾಟಲಿಗಳು ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಬಿದ್ದು ಒದ್ದಾಡುತ್ತಿದ್ದಾವೆ. ಇಲ್ಲಿ ಸಂಚರಿಸುವ ನೂರಾರು ಸಾರ್ವಜನಿಕರಿಗೆ ಇವು ಮುಕ್ತವಾಗಿ ದರ್ಶನ ನೀಡುತ್ತಿದ್ದಾವೆ. ಹಾಗೂ ಪ್ರತಿದಿನ ಇಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಗಬ್ಬು ನಾರುವ ವಾಸನೆಯನ್ನೇ ಸೇವಿಸಿ ತೆರಳಬೇಕಾದ ದರಿದ್ರ ಸ್ಥಿತಿ ನಿರ್ಮಾಣವಾಗಿದೆ. ಪರಿಸರ ಮತ್ತು ಸ್ವಚ್ಛತೆ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಬಿಗಿಯುವ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಇಲ್ಲಿನ ಸ್ಥಿತಿಯನ್ನು ನೋಡಿ ನಾಚಿಕೆ ಪಟ್ಟುಕೊಳ್ಳಬೇಕಾಗಿದೆ. ಮುಂದಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಇತ್ತ ಗಮನಹರಿಸಿ ತ್ಯಾಜ್ಯ ವಿಲೇವಾರಿ ಮಾಡುವುದರೊಂದಿಗೆ ಪರಿಸರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕಾದ ಅಗತ್ಯತೆ ಇದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ವತಿಯಿಂದ ಮಂಡ್ಯದ ಮಿಮ್ಸ್ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶ ಆನಂದ್ ಅವರು ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ಆನಂದ್ ಅವರು ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಪರಿಸರ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪರಿಸರ ಉಳಿದರೆ ನಮ್ಮ ಜನಾಂಗ ಮತ್ತು ಮುಂದಿನ ಜನಾಂಗ ಉಳಿಯಲು ಸಾಧ್ಯ. ಒಳ್ಳೆ ಗಾಳಿ ಬೆಳಕು ಬೇಕಾದರೆ ಪರಿಸರವನ್ನು ಸಂರಕ್ಷಿಸಬೇಕು. ಹಾಗಾಗಿ ಎಲ್ಲರೂ ಸಸಿಗಳನ್ನು ನೆಟ್ಟು ಪೋಷಿಸಬೇಕು ಎಂದರಲ್ಲದೆ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ನುಡಿದರು. ಪರಿಸರ ಉಳಿಸಿದಾಗ ಮಾತ್ರ ನಮ್ಮ ಜನಾಂಗ ಅಥವಾ ಮುಂದಿನ ಜನಾಂಗ ಸುರಕ್ಷಿತವಾಗಿಡಲು ಸಾಧ್ಯ. ನಮ್ಗೆ ಒಳ್ಳೆ ಗಾಳಿ ಬೆಳಕು ಬೇಕಂದರೆ ಅದಕ್ಕೆ ಪರಿಸರ ಸಂರಕ್ಷಣೆ ಆಗಬೇಕು. ನಾವು ಗಿಡ ಮರಗಳನ್ನ ನೆಡಬೇಕು. ಪ್ರತಿಯೊಂದು ಮನೆಯಲ್ಲೂ ಸಹ ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆ ತಮ್ಮಲ್ಲಿ ಖಾಲಿ ಇರುವಂಥ ಜಾಗಗಳಲ್ಲಿ ಮರಗಿಡಗಳು ನೆಗ್ದಾಗ ತಾನಾಗೆ ಪರಿಸರ ಉಳಿಯುತ್ತೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವೆಲ್ಲ ಸಾಮಾಜಿಕ ಜವಾಬ್ದಾರಿಯಿಂದ ಪರಿಸರನ ಉಳಿಸೋಣ, ನಮ್ಮ ಮುಂದಿನ ಜನಾಂಗವನ್ನು ರಕ್ಷಿಸೋಣ ಅಂತೀನಿ. ಧನ್ಯವಾದ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪನಿರ್ದೇಶಕಿ ಭವ್ಯ ಮಾತನಾಡಿ, ಪರಿಸರ ಸಂರಕ್ಷಣೆ ಮಾಡುವುದು ಎಲ್ಲರ ಹೊಣೆಯಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮುಂದಾಗಬೇಕು ಎಂದರು. ವಾಯು ಮಾಲಿನ್ಯವನ್ನು ನಿಯಂತ್ರಿಸಲು ಪರಿಸರ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು. ಅಂದರೆ ಎಲ್ಲ ಕಡೆನೂ ಮಾಲಿನ್ಯದ ಬಗ್ಗೆನೇ ಮಾತಾಡೋದು ಹೆಚ್ಚುವರಿಯಾಗಿರೋದ್ರಿಂದ ಎಲ್ಲರೂ ಒಬ್ಬರೇ ಎಲ್ಲ ಕಾರ್ಯನೂ ನಿರ್ವಹಿಸೋಕ್ಕಾಗದೇ ಇರೋದ್ರಿಂದ ಎಲ್ಲ ಜನಗಳು ಅವ್ರವ್ರದ್ದು ಕರ್ತವ್ಯಗಳ ಅವ್ರನ್ನ ಪಾಲನೆ ಮಾಡಿಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡೋ ಥರ ನಿಟ್ಟಿನಲ್ಲಿ ಇದ್ರೆ ಎಲ್ಲರಿಗೂ ಮುಂದಿನ ಭವಿಷ್ಯಕ್ಕೆ ಒಳ್ಳೆ ಪರಿಸರನ ಕೊಡ್ಬೋದು. ಮುಂದಿನ ಪೀಳಿಗೆಗಳಿಗೆ ಒಳ್ಳೆ ಪರಿಸರವನ್ನು ಕೊಡುಗೆಯಾಗಿ ನೀಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಯಾವಾಗಲೂ ಪ್ರತಿ ವರ್ಷ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ಭವ್ಯ. ಈ ಸಂದರ್ಭದಲ್ಲಿ ಗಾಯಕ ಬಸವರಾಜು, ಮಂಗಲ ಯೋಗೇಶ್, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಅಶ್ವಿನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮದ್ದೂರು ಪಟ್ಟಣದ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಗೃಹ ಕಚೇರಿಯಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ HDK ಗೆಲುವಿನ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದರು. ಮದ್ದೂರು ಪಟ್ಟಣದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣರವರ ಗೃಹ ಕಚೇರಿಯಲ್ಲಿ ಕೂಡ ಸಿಹಿ ಹಂಚಿ ಸಂಭ್ರಮವನ್ನು ವ್ಯಕ್ತಪಡಿಸಲಾಗಿದೆ. ಲೋಕಸಭಾ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ HD ಗೆಲುವಿನ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ಡಿಸಿ ತಮ್ಮಣ್ಣ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಸಂಭ್ರಮವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಸಿ ತಮ್ಮಣ್ಣ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 7 ಕ್ಷೇತ್ರದಲ್ಲಿ 6 ಕ್ಷೇತ್ರವನ್ನು JDS ಕಳೆದುಕೊಂಡಿತ್ತು. ಆ ನೋವನ್ನು ಮರೆಯಲು ಮತದಾರ ಪ್ರಭುಗಳು 280,000 ಅಧಿಕ ಮತಗಳನ್ನು ಕುಮಾರಸ್ವಾಮಿಯವರಿಗೆ ನೀಡುವ ಮೂಲಕ ಎಲ್ಲ JDSನ ಮಾಜಿ ಶಾಸಕರನ್ನು ಮರೆಸಿದ್ದಾರೆ ಅಂತ ಹೇಳಿದರು. ಕುಮಾರಸ್ವಾಮಿರವರು ಜಿಲ್ಲೆಯ ಏಳಿಗಾಗಿ ಶ್ರಮಿಸುತ್ತಾರೆ ಅಂತಲೂ ಕೂಡ ಅವರು ತಿಳಿಸಿದರು. ಒಬ್ಬೊಬ್ಬರು ಅವರವ್ರ ಅನುಭವ ಅವರ ಪಕ್ಷದ ಇದರಲ್ಲಿ, ನಾವು ಅಷ್ಟೇನೆ. ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ, ನಮಗೆ 1 ಲಕ್ಷ 2 ಲಕ್ಷ ಬಂದ ಮೇಲೆ
ಹತ್ತಿರದಿಂದ ಗೆಲ್ತೀವಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಇದು ಸರ್ವೇ ಸಾಮಾನ್ಯ, ಎಲ್ಲ ಪಕ್ಷಗಳು ಕೂಡ ಹೇಳ್ಕೊಳ್ಳುವಂಥದ್ದು, ಅದರಲ್ಲಿ ಏನು ಅತಿಶಯೋಕ್ತಿ ಏನಿಲ್ಲ. ಆದರೆ ನಮ್ಮ ಅಭ್ಯರ್ಥಿಯನ್ನು ಅಧಿಕ ಬಹುಮತದಿಂದ ಗೆಲ್ಲಿಸಿ ನಮಗೆ ಭಾಳ ಗೌರವವನ್ನು ತಂದಿದ್ದಾರೆ, ಸಂತೋಷವನ್ನು ಉಂಟು ಮಾಡಿದ್ದಾರೆ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳು. ಅದರಿಂದ ನಾವು ತೃಪ್ತರಾಗಿದ್ದೀವಿ. ವಿರೋಧ ಪಕ್ಷದವ್ರನ್ನ ನಾವು ಈ ಸಮಯದಲ್ಲಿ ಟೀಕೆ ಮಾಡೋದು ಬೇಕಾಗಿದೆ. ಇವತ್ತಿನ ಕುಮಾರಸ್ವಾಮಿ ಅವರ ಗೆಲುವು ಮಂಡ್ಯ ಜಿಲ್ಲೆಯ ಜನರ ಗೆಲುವು. ಯಾಕೆಂದರೆ ಈ ಬಾರಿ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ JDS ಸೋಲನ್ನು ಅನುಭವಿಸಿತ್ತು. ಆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಡೆದಂಥ ನೋವನ್ನು ಮರೆಸಿ ಇವತ್ತಿನ ದಿವಸ 250,000 ಅಧಿಕ ಮತಗಳ ಅಂತರದಿಂದ ಕುಮಾರಸ್ವಾಮಿ ಅವರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಜನರು ಗೆಲ್ಲಿಸಿದ್ದಾರೆ. ಅದರಲ್ಲೂ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅನುಭವಿಸಿದ್ದ ಸೋಲನ್ನು ಮರೆತು ಆನಂದ ಪಡುವಂಥ ಒಂದು ಸಂದರ್ಭ ಇದು. ಯಾಕೆಂದರೆ ನನಗೆ 2018 54,900 ಮತಗಳ ಅಂತರದಿಂದ ಇವಾಗ 53,000 ಹೆಚ್ಚು ಮತಗಳ ಅಂತರ ಇದ್ದ ಇವತ್ತು ಮದ್ದೂರು ಕ್ಷೇತ್ರದಲ್ಲಿ ಬಹುಮತವನ್ನು ಕೊಟ್ಟಿದ್ದಾರೆ ಜನರು. ವಿಶೇಷವಾಗಿ ನಾನು ಮದ್ದೂರು ಕ್ಷೇತ್ರದ ಜನರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಕೆಲಸವನ್ನು ಗಮನಿಸಿದರೂ ಕೂಡ ಕಳೆದ ಬಾರಿ ಈ ಗ್ಯಾರಂಟಿಗಳ ವ್ಯಾಮೋಹದಿಂದ ಏನು ಜನ ಸ್ವಲ್ಪ ವಿಚಲಿತರಾಗಿದ್ದರು. ಆದರೆ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ಅರಿತುಕೊಂಡಿದ್ದಾರೆ. ಅದರಿಂದಲೇ ಇಂಥ ಒಂದು ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಮದ್ದೂರು ತಾಲೂಕು JDS ಕಾರ್ಯಾಧ್ಯಕ್ಷರಾದ ಮಾದನಾಯಕನಹಳ್ಳಿ ರಾಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಮಮ್ಮತ್ತೆಯ ಮಡಿಲು ವೇದಿಕೆಯಲ್ಲಿ ವೇದಿಕೆ ಹಾಗೂ ಅಭಿಮಾನಿಗಳ ವತಿಯಿಂದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಅವರ ಜನ್ಮ ದಿನಾಚರಣೆಯನ್ನು ಮಿಮ್ಸ್ ಆವರಣದಲ್ಲಿ ಸರಳ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಮ್ಮತೆ ಮಡಿಲು ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುರೇಶ್ ಕಂಠಿ ಅವರಿಗೆ ಅಭಿಮಾನಿಗಳು ಜನ್ಮದಿನದ ಪ್ರಯುಕ್ತ ಹಾರವಾಗಿ ಪೇಟೆ ನಡೆಸಿ ಸನ್ಮಾನಿಸಿದರು. ನಂತರ ಮಿಮ್ಸ್ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ನಂತರ ಸಾರ್ವಜನಿಕರಿಗೆ ಸಸಿಗಳನ್ನು ವಿತರಣೆ ಮಾಡಿದರು. ಸುರೇಶ್ ಕಂಠಿ ಅವರು ಜಿಲ್ಲೆಗೆ ರಾಜ್ಯಕ್ಕೆ ಉತ್ತಮ ಮಳೆಯಾಗಿ ಬರಗಾಲ ನೀಗಲಿ, ರೈತರಿಗೆ ಅನುಕೂಲವಾಗಲಿ ಎಂದು ಆಶಿಸಿದರು. ಇವತ್ತು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಮಳೆ ಬೆಳೆಯಾಗಿ ರೈತರಿಗೆ ಇವತ್ತು ಏನು ಬರಗಾಲ ಬಂದಿತ್ತೋ ಆ ಬರಗಾಲ ಈಗಾಗಲೇ ಮುನ್ಸೂಚನೆಯಿಂದ ಮಳೆ ಬರ್ತಾ ಇದೆ. ಎಲ್ಲರಿಗೂ ಈ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷನೂ ಕೂಡ ಆಗಿರುವಂಥ ನಾನು ಇಡೀ ರಾಜ್ಯಕ್ಕೆ ಮಳೆ ಬೆಳೆಯಾಗಿ ಉತ್ತಮವಾದಂಥ ಬೆಳೆ ರೈತರಿಗೆ ಸಿಗಲಿ ಅಂತ ಈ ಮೂಲಕ ಹಾರೈಸುತ್ತಾ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು. ನಗರಸಭೆ ಸದಸ್ಯ ಶ್ರೀಧರ್ ಮಾತನಾಡಿ, ಸುರೇಶ್ ಕಂಠಿ ಅವರ 50th ಜನ್ಮದಿನಾಚರಣೆ ಸರಳವಾಗಿ ಆಚರಿಸಲಾಗ್ತಾ ಇದ್ದು ಮಮತೆಯ ಮಡಿಲು ವೇದಿಕೆಯಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಉಪಹಾರ ನೀಡಲಾಗ್ತಾ ಇದೆ. ಜೊತೆಗೆ ಸಸಿ ನೆಡುವ ಮೂಲಕ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ದಿನ ನನ್ನ ಆತ್ಮೀಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಜನಾನುರಾಗಿಯೂ ಕೂಡ ಆಗಿರುವಂಥ ನನ್ನ ಆತ್ಮೀಯ ಸುರೇಶ್ ಕಂಠಿಯವರಿಗೆ 50th ವರ್ಷದ ಸಂಭ್ರಮ. ಈ 50th ವರ್ಷದ ಹುಟ್ಟುಹಬ್ಬವನ್ನು ಸರಳವಾಗಿ ನಮ್ಮ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಇರುವಂಥ ಅಲ್ಲಿ ಬರ್ತಾ ಇರುವಂಥ ರೋಗಿಗಳ ಸಿಬ್ಬಂದಿಗಳಿಗೆ ಇವತ್ತು ಬೆಳಗಿನ ಉಪಹಾರವನ್ನು ನೀಡೋದ್ರ ಮುಖಾಂತರ ಮತ್ತು ವಿಶ್ವ ಪರಿಸರ ದಿನಾಚರಣೆ, ಇವತ್ತು ಒಂದು ಗಿಡ ನೆಟ್ಟರೆ ನಾಳೆ ನಾವು ಉತ್ತಮವಾದ ಭವಿಷ್ಯವನ್ನು ನೋಡ್ಬೋದು ಅಂತ ಹೇಳಿ ಇವತ್ತು
ಒಂದು ಗಿಡ ನೆಡೆಸೋ ಕಾರ್ಯಕ್ರಮವನ್ನು ಕೂಡ ಅವರ ಊಟದ ಹಬ್ಬವಾಗಿ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯ ಶಂಕರಲಿಂಗೇಗೌಡ ಮಾತನಾಡಿ, ಸುರೇಶ್ ಕಂಠಿಯವರು ಸದಾ ಸಮಾಜಮುಖಿಯಾಗಿ ಕೆಲಸ ಮಾಡಲಿ, ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ನೀಡಲಿ ಎಂದು ಶುಭ ಕೋರಿದರು. ಸರಳವಾಗಿ ಜನರೊಟ್ಟಿಗೆ ಈ ಒಂದು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಒಂದು ಸಣ್ಣ ಒಂದು ಉಪಹಾರವನ್ನು ರೋಗಿಗಳು ಮತ್ತು ಅವರ ಸಹಾಯಕರಿಗೆ ಬಡಿಸೋದ್ರ ಮುಖಾಂತರ ಆಚರಣೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಕೃತಿ ಅವರಿಗೆ ಶಕ್ತಿಯನ್ನು ತುಂಬಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಮಂಗಲ ಯೋಗೇಶ್, ಗಾಯಕ ಬಸವರಾಜು, ಕಾಂಗ್ರೆಸ್ ಮುಖಂಡ ಸಿಎಂ ದೇವಪ್ಪ, ಪ್ರಾಣೇಶ್, ಈಶ್ವರ್, ಕುಮಾರಸ್ವಾಮಿ, ಸಿದ್ದರಾಜು ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ತಾಲೂಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಹೇಮಲತಾ ಉದ್ಘಾಟನೆ ಮಾಡಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೇಮಲತಾ ಅವರು, ಆರೋಗ್ಯ ಭಾಗ್ಯಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ಯಾವುದೇ ಭಾಗ್ಯವಿಲ್ಲ. ಕೋಟಿ ಕೋಟಿ ಹಣವಿದ್ದರೂ ಆರೋಗ್ಯವಿಲ್ಲದಿದ್ದರೆ ಅದು ಶೂನ್ಯ. ಆದ್ದರಿಂದ ಆರೋಗ್ಯವಂತ ಯುವಕರು ಯುವತಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಕೈಜೋಡಿಸಬೇಕು. ನಾವೆಲ್ಲರೂ ಸಹಕಾರ ಸಹಬಾಳ್ವೆಯಿಂದ ಜೀವನ ನಡೆಸುತ್ತಿದ್ದೇವೆ. ಹಾಗೆ ಸಮಾಜದಲ್ಲಿ ಬದುಕುವ ಪ್ರತಿಯೊಬ್ಬರೂ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದರು. ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕರಾದ ಬಳ್ಳೇಕೆರೆ ಮಂಜುನಾಥ್ ಮಾತನಾಡಿ, ಕೆಲವರು ರಕ್ತದಾನ ಮಾಡುವುದಕ್ಕೆ ಭಯ ಪಡುತ್ತಾರೆ. ಭಯ ಪಡುವ ಅವಶ್ಯಕತೆ ಇರುವುದಿಲ್ಲ, ಯಾಕೆಂದರೆ ರಕ್ತದಾನ ಮಾಡಿದ ದಿನದಿಂದ 3 ತಿಂಗಳ ಒಳಗೆ ರಕ್ತ ಕ್ರೋಢೀಕರಣವಾಗುತ್ತದೆ. 18 ವಯಸ್ಸಿನಿಂದ 65 ವಯಸ್ಸಿನವರೆಗೂ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ಎಂದರು. ಈಗ ಇವತ್ತು 50ರಿಂದ 60 ನಿಮಿಷ ಆಗಿದೆ. ಈಗ ಸಂಜೆ 5 ಗಂಟೆವರೆಗೂ ಈ ಶಿಬಿರ ಇರುತ್ತೆ. ಈ ಸಂದರ್ಭದಲ್ಲಿ ಯುವ ರೆಡ್ ಕ್ರಾಸ್ ಘಟಕದ ಸಂಚಾಲಕ ಗಿರೀಶ್, ಸಮಿತಿಯ ಸದಸ್ಯರಾದ ಜಯಕೀರ್ತಿ, ರಘು, ಮೋಹನ್ ಕುಮಾರ್, ಪುಷ್ಪಲತಾ, ರಾಜೀವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಕೆಸ್ತೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹುಳಗನಹಳ್ಳಿ ಗ್ರಾಮಸ್ಥರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ವಿರುದ್ಧ ಜಯ ಗಳಿಸಿದ ಹಿನ್ನೆಲೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ನಂದೀಶ್ ಗೌಡ ನೇತೃತ್ವದಲ್ಲಿ ಗ್ರಾಮದ ಪ್ರತಿ ಮನೆ ಮನೆಗಳಿಗೂ ಸಿಹಿ ಹಂಚಿ ಗ್ರಾಮದ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಚುನಾವಣೆಯಲ್ಲಿ ಅಭೂತಪೂರ್ವ ಜಯಗಳಿಸಿದ ಹಿನ್ನೆಲೆಯಲ್ಲಿ ಮದ್ದೂರು ತಾಲೂಕು ವ್ಯಾಪ್ತಿಯಲ್ಲಿ ಅಭಿಮಾನಿಗಳು ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಮದ್ದೂರು ತಾಲೂಕಿನ ಕೆಸ್ತೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಉಳಗನಹಳ್ಳಿ ಗ್ರಾಮಸ್ಥರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿರವರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ವಿರುದ್ಧ ಜಯಗಳಿಸಿದ ಹಿನ್ನೆಲೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ನಂದೀಶ್ ಗೌಡರ ನೇತೃತ್ವದಲ್ಲಿ ಗ್ರಾಮದ ಪ್ರತಿ ಮನೆಗಳಿಗೂ ತೆರಳಿ ಸಿಹಿ ಹಂಚಿ ಗ್ರಾಮದ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ನಮ್ಮ NDA ಮೈತ್ರಿಕೂಟ ವಿಜಯಶಾಲಿಯಾಗಿದೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳಾದ ಕುಮಾರಣ್ಣವ್ರಿಗೆ 2,80,000 ಮತಗಳಿಂದ ಜಯ ಗಳಿಸಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ಇಡೀ ಜಿಲ್ಲೆಯ ಜನತೆಗೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನಮ್ಮ ಉಳಗಳ್ಳಿ ಗ್ರಾಮ ಮತ್ತು ಕಡಲಿಪುರ ಗ್ರಾಮದಲ್ಲಿ ಸಿಹಿ ಹಂಚಿ ಸಿಹಿ ವಿತರಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗಿದೆ. ನಮ್ಮ ನಾಯಕರುಗಳು ಹಾಗೆ ನಮ್ಮ ಯುವಕರು, ಮುಖಂಡರು, ಗ್ರಾಮಸ್ಥರು ಹಾಗೆ ಯಜಮಾನರುಗಳು ಎಲ್ಲ ಸೇರಿ ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ
ತುಂಬಿದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಜೈ ಜೈ ಕರ್ನಾಟಕ. ಮಾತಾಪುರ ಗ್ರಾಮಸ್ಥರಿಗೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗುರುವಾರ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ. ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ನಡುವೆ ತೀವ್ರ ಪೈಪೋಟಿ. ಶುಕ್ರವಾರ ಅಭ್ಯರ್ಥಿಗಳ ಹಣೆ ಬರಹ ಬಯಲು. ಜಿಲ್ಲಾಡಳಿತದಿಂದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಚಾಲನೆ. ಮನುಷ್ಯರಲ್ಲಿ ಪರಿಸರ ಪ್ರಜ್ಞೆ ಇರಬೇಕು ಎಂದ ಡಾಕ್ಟರ್ ಕುಮಾರ. ಎಚ್ಡಿ ಕುಮಾರಸ್ವಾಮಿ ಭರ್ಜರಿ ಗೆಲುವು ಹಿನ್ನೆಲೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಗೃಹ ಕಚೇರಿಯಲ್ಲಿ ಸಂಭ್ರಮಾಚರಣೆ. ಕಾರ್ಯಕರ್ತರಿಗೆ ಸಿಹಿ ತಿನ್ನಿಸಿ ವಿಜಯೋತ್ಸವ ಆಚರಣೆ. ಮಿಮ್ಸ್ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ. ಕಾರ್ಯಕ್ರಮಕ್ಕೆ ನ್ಯಾಯಾಧೀಶರಿಂದ ಚಾಲನೆ. ಪರಿಸರ ಸಂರಕ್ಷಣೆ ಎಲ್ಲರ ಹೊಣೆ ಎಂದ ನ್ಯಾಯಾಧೀಶ ಆನಂದ್. ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರ ಸ್ವೀಕಾರ ಹಿನ್ನೆಲೆ ಕೆಆರ್ಪೇಟೆಯಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಸಂಭ್ರಮಾಚರಣೆ. ಪ್ರಧಾನಿ ಪರ ಮುಗಿಲು ಮುಟ್ಟಿದ ಘೋಷಣೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.